ಎಲ್ರು ನಮಸ್ಕಾರ, ನಾನು ಶಬರೀಶ್. ನೋಡ್ತಾ ಇದ್ದೀರಾ ಕೆ ಎಫ್ ಸಿ, ಇದು ಕನ್ನಡ ಫುಡ್ ಚಾನಲ್ಗಳು. ಇವತ್ತು ನಾವು ಎಲ್ಲಿದ್ದೀವಿ ಅಂದರೆ ಬೆಳಗಾವಿಯಲ್ಲಿದೆ ಗೈಸ್. ಬೆಳಗಾವಿಯಲ್ಲಿ ಒಂದು ನಾರ್ತ್ ಇಂಡಿಯನ್ ಕ್ವಿಸಿನ್ ಟ್ರೈ ಮಾಡೋಕ್ಕೆ ಬಂದಿದ್ವಿ. ಯಾವ ಏರಿಯಲ್ಲಿದ್ದೀವಿ ಅಂದರೆ ಉದ್ಯಂಬಾಗ್ ಅನ್ನೋ ಒಂದು ಏರಿಯಲ್ಲಿ ಪರತಾ ಕಾರ್ನರ್ ಪ್ಯೂರ್ ವೆಜ್ ಫ್ಯಾಮಿಲಿ ರೆಸ್ಟೋರೆಂಟ್ಗೆ ಬಂದಿದ್ವಿ. ಇವರ ಮೇನ್ ಬ್ರಾಂಚು ಬೇರೆ ಕಡೆ ಇದೆ, ಅಲ್ಲಿ ಹೋದಾಗ ಕ್ರೌಡ್ ಜಾಸ್ತಿ ಇತ್ತು, ಇಲ್ಲಿ ಮಾಡೋಕ್ಕೆ ಕಷ್ಟ ಆಗುತ್ತೆ, ನಮ್ದು ಇನ್ನೊಂದು ಬ್ರಾಂಚ್ ಏರಿಯಲ್ಲಿದೆ, ಹೋಗಿ ಟ್ರೈ ಮಾಡಿ ಅಂತ ಹೇಳಿದ್ರು. ಸೊ ಅದಕ್ಕೋಸ್ಕರನೇ ಬಂದಿದ್ದು ಗೈಸ್. ನನಗೆ ಸಜೆಷನಲ್ಲಿ ಬಂದಿದ್ದ ಜಾಗಗಳೇ ನಾನು ಇಲ್ಲಿ ಬೆಳಗಾವಿಯಲ್ಲಿ ಮಾಡ್ತಾ ಇರೋದು. ಅದರಲ್ಲಿ ಒನ್ ಆಫ್ ದ ಪಾಯಿಂಟ್ ಈ ಪರತಾ ಕಾರ್ನರ್. ಇವರು ಸ್ಪೆಷಲ್ ಫಾರ್ ದೇರಿ ಪರೋಟ ಐಟಮ್ಸು, ಅದಾದಮೇಲೆ ನಾರ್ತ್ ಇಂಡಿಯನ್ ಕ್ವಿಸಿನ್ಸು, ಸ್ಟಾರ್ಟರ್ಸು, ಸುಮಾರು ಐಟಮ್ಸ್ ಸೇಲ್ ಮಾಡಿಕೊಂಡು ಬರ್ತಿದ್ದಾರೆ. ಇವರ ಟೈಮಿಂಗ್ಸ್ ಬೆಳಿಗ್ಗೆ 10 ರಾತ್ರಿ 10 ತನಕ. ನಾನು ಲಂಚ್ ಟೈಮ್ಗೆ ಬಂದಿದ್ದೀನಿ. ಸೊ ಹೋಗಿ ತೊಗೊಂಡು ಟೇಸ್ಟ್ ಮಾಡ್ಬಿಟ್ಟು ಹೇಗಿದೆ ಅಂತ ನೋಡೋಣ. ಅದಕ್ಕಿಂತ ಮುಂಚೆ ನಮ್ಮ ಚಾನಲ್ನ ಹೊಸ ನೋಡ್ತೀರೋ, ಲೈಕ್ ಶೇರು ಕಮೆಂಟು ಮರಿದೆ, ಸಬ್ಸ್ಕ್ರೈಬ್ ಮಾಡಿ ಗೈಸ್. ಲೆಟ್ಸ್ ಸ್ಟಾರ್ಟ್, ಬನ್ನಿ ಹೋಗೋಣ. ಆಲೂ ಆನಿಯನ್ ಚೀಸಾ? ಹ್ಞೂ, ಬಸ್ ಕೀಪ್ ಇಟ್ ಸೈಡ್. ಪ್ಲೇನ್ ಕರ್ಡ್? ಹ್ಞೂ, ಬಸ್ ಥ್ಯಾಂಕ್ ಯು. ಗೈಸ್, ನಮ್ಮ ಸ್ಟಾರ್ಟರು ಬಂತು, ಒಂದು ಪರೋಟಾನು ತರಿಸಿದ್ದೀವಿ. ಇದು ಗಾರ್ಲಿಕ್ ಫಿಂಗರ್ ಪನ್ನೀರ್ ಅಂತ, ಒಂದು ಕ್ರಿಸ್ಪಿಯಾಗಿರುವಂಥ ಒಂದು ಡೀಪ್ ಫ್ರೈ ಮಾಡಿರುವಂಥ ಒಂದು ಐಟಮ್ ಸ್ಟಾರ್ಟರ್. ನೆಕ್ಸ್ಟ್ ಈ ಪರೋಟಾ ತೊಗೊಂಡಿದ್ದೀವಿ, ಆನಿಯನ್ ಚೀಸ್ ಪರೋಟಾ ಅಂತ ಹೇಳಿದ್ರು, ಅದಕ್ಕೆ ಮೊಸರು ಕೊಟ್ಟಿದ್ದಾರೆ. ಹೇಗಿದೆ ಅಂತ ನೋಡಿ. ಮಿಕ್ಸ್ಡ್ ವೆಜ್ ಪರೋಟಾ, ಆಲ್ ಮಿಕ್ಸ್ ವೆಜಿಟೇಬಲ್, ಆಲ್ ಮಿಕ್ಸ್ ವೆಜ್. ಬಸ್ ಬಸ್, ಕೀಪ್ ಇಟ್ ಅಸೈಡ್ ಲೇಟರ್. ಹಾಂ, ಥ್ಯಾಂಕ್ ಯು. ಎಸ್ ಗೈಸ್, ಈಗ ಇನ್ನೊಂದು ಪರೋಟಾನು ಬಂದ್ಬಿಡ್ತು, ಒಂದು ಆನಿಯನ್ ಚೀಸ್ ಪರೋಟಾ, ಇನ್ನೊಂದು ಮಿಕ್ಸ್ಡ್ ವೆಜ್ ಪರೋಟಾ. ಎರಡು ಥರ ಪರೋಟಾ ತರಿಸ್ಕೊಂಡಿದ್ದೀನಿ, ಒಂದು ಸ್ಟಾರ್ಟರ್ ತರಿಸ್ಕೊಂಡಿದ್ದೀನಿ ಗೈಸ್. ಈಗ ನಾವು ಫಸ್ಟು ಗಾರ್ಲಿಕ್ ಪನ್ನೀರ್ ಫಿಂಗರ್ಸ್ನ ಟ್ರೈ ಮಾಡೋಣ ಗೈಸ್. ಫುಲ್ ಆ್ಯಂಡ್ ಫುಲ್ ಕ್ರಿಸ್ಪಿಯಾಗಿ, ಕಲರೇ ಅಷ್ಟು ಟೆಂಪ್ಟ್ ಆಗಿದೆ. ಸೊ ಫಸ್ಟ್ ಬೈಟ್. ದೊಡ್ಡ ಪನ್ನೀರ್ನ ಹಾಕಿದ್ದಾರೆ ಗೈಸ್, ಫಿಂಗರ್ ಸೈಜಲ್ಲಿ ಕಟ್ ಮಾಡಿಬಿಟ್ಟು. ಐ ಥಿಂಕ್ ಇಲ್ಲಿರೋ ಪೀಸಲ್ಲಿ ಒಂದು ಸ್ಲೈಸ್ ಪನ್ನೀರೇ ಬಂದ್ಬಿಟ್ಟಿರುತ್ತೆ ಅಂತ ಅನಿಸುತ್ತೆ. ಕ್ರಿಸ್ಪಿನೆಸ್ ಚೆನ್ನಾಗಿದೆ, ಬಟ್ ಒಂದು ಬ್ಲೆಂಡ್ ಟೇಸ್ಟ್ ಅಂತ ಅನಿಸ್ತಾ ಇದೆ. ಪ್ಲೇನ್ ಆಗಿ ತಿಂದರೆ ಯಾವ ಥರ ಇರುತ್ತೆ ಆ ಥರ ಇದೆ. ಇದಕ್ಕೆ ಒಂದು ಶೆಜ್ವಾನ್ ಚಟ್ನಿ ಅಂತ ಅನಿಸುತ್ತೆ, ಸಾಸ್ ಟೈಪ್, ಅದನ್ನು ಕೊಟ್ಟಿದ್ದಾರೆ. ಹಿಂಗೆ ಚಿಲ್ಲಿ ಆಗಿದೆ, ಹಾಗೆ ತಿಂದರೆ ಒಂದು ಪ್ಲೇನ್ ಫೀಲು, ಬಟ್ ಈ ಶೆಜ್ವಾನ್ ಸಾಸ್ ಥರ ಕೊಟ್ಟಿದ್ದಾರೆ, ಅದ್ರ ಜೊತೆ ತಿಂದು ಅಲ್ಟಿಮೇಟ್ ಗೈಸ್. ತಗೊಂಡು ಒಂದು ಫುಲ್ ಡಿಪ್ ಮಾಡಿಕೊಂಡು ಫುಲ್ ಬೈಟು. ಫುಲ್ ಪನ್ನೀರ್ ಫ್ಲೇವರ್ ಸಿಗುತ್ತೆ ನಿಮಗಂತೂ. ಆ ಕ್ರಿಸ್ಪಿ ಕಾರ್ನರ್ಸ್ ಅದು ಎಷ್ಟು ಚೆನ್ನಾಗಿದೆ ಗೊತ್ತಾ, ಸಕ್ಕತ್ತಾಗಿ ಮಾಡಿದ್ದಾರೆ. ಹಿಂಗೆ ಸೈಡ್ಗೆ ಹಾಕ್ಬಿಟ್ಟು ಪರೋಟ ಟ್ರೈ ಮಾಡೋಣ. ಈ ಪರೋಟಗೆ ಮೊಸರು ಕೊಟ್ಟಿದ್ದಾರೆ, ಇಲ್ಲಿ ಬೇಕಂದರೆ ಮಿಂಟ್ ಚಟ್ನಿ ಇದೆ, ಉಪ್ಪಿನಕಾಯಿ ಕೊಟ್ಟಿದ್ದಾರೆ. ಯಾವ್ದು ಬೇಕೋ ಅದನ್ನ ಟ್ರೈ ಮಾಡೋಣ. ಫಸ್ಟ್ ಲೆಟ್ಸ್ ಟೇಸ್ಟ್ ದ ಆನಿಯನ್ ಚೀಸ್ ಪರೋಟ. ಅಲ್ಟಿಮೇಟು, ಏನು ಚಿಂದಿ ಆಗೈತೆ ಗೊತ್ತಾ ಇದೊಂದು ಟೇಸ್ಟು. ಆನಿಯನ್ ಅಂತೂ ಪ್ರತಿ ಕ್ರಿಸ್ಪಿ ಸಿಗುತ್ತೆ ಗೈಸ್. ಒಂದು ಸಾಫ್ಟ್ನೆಸ್ ಇದೆ, ಆ ರೋಸ್ಟ್ ಕನ್ಸಿಸ್ಟೆನ್ಸಿ ಟೇಸ್ಟ್ ಹೆವಿ ಕೊಡ್ತಾ ಇದೆ. ಹಾಗೆ ತಿಂದರೆ ನಮ್ಮ ಮಸ್ತಿದೆ ಇದೊಂತು. ಚಿಂದಿ ಗೈಸ್, ಜೊತೆಗೆ ಕರ್ಡ್. ಬರೀ ಕರ್ಡ್ ಹಾಕಿದ್ದಾರೆ, ಇದೊಂದು ಲೈಟಾಗಿ ಸಾಲ್ಟು ಚಿಲ್ಲಿ ಪೌಡರ್ ಹಾಕ್ಬಿಟ್ಟು ತಿಂದರೆ ಒಂದು ಅಲ್ಟಿಮೇಟ್ ಆಗಿರುತ್ತೆ ಇದ್ರ ಜೊತೆ ಒಂದು. ಬಟ್ ಬೆಸ್ಟ್ ಪರೋಟ ಗೈಸ್, ವರ್ತ್ ಅಂತಲೇ ಹೇಳ್ತೀನಿ. ಪ್ರೈಸ್ ಗೊತ್ತಿಲ್ಲ, ಅವ್ರ ಹತ್ರ ಇಸ್ಕೊಂಡು ನಾನು ಡಿಸ್ಕ್ರಿಪ್ಷನ್ ಹಾಕ್ತೀನಿ. ಬಟ್ ಒಂದು ಒಳ್ಳೆ ಪ್ಲೇಸ್ನ ರಿವ್ಯೂ ಮಾಡಿದ್ದೀವಿ ಅಂತ ಖುಷಿ ಆಗ್ತದೆ. ಬಟ್ ಸಾಫ್ಟ್ ಗೈಸ್, ಒಂದು ಹಾರ್ಡ್ನೆಸ್ ಇರೋಲ್ಲ. ಸಾಫ್ಟಾಗಿ ಆಲೂಗಡ್ಡೆ ಹಾಕಿದ್ದಾರೆ, ಈರುಳ್ಳಿ ಹಾಕಿ, ಚಿಲ್ಲಿ ಪೌಡ್ರು, ಚೀಸು ಅವೆಲ್ಲ ಹಾಕಿ ಮಾಡಿರುವಂಥ ಒಂದು ಪರೋಟ. ಒಂದು ಲೈಟಾಗಿರುತ್ತೆ ತಿನ್ಬೇಕಾದ್ರೂ, ಅಂತ ಒಂಥರ ಖುಷಿಯಾಗಿ ಸಖತ್ತಾಗಿದೆ ಅಂತಲೇ ಹೇಳ್ಬೋದು. ಇಲ್ಲಿ ಮಿಂಟ್ ಚಟ್ನಿ ಲೈಟಾಗಿ ತೊಗೊಂಡು ತಿಂದು ಸಖತ್ತಂತ ಹೇಳ್ತೀನಿ, ಅಷ್ಟು ಚೆನ್ನಾಗಿದೆ. ಇಲ್ಲಿ ಯಾರು ಟ್ರೈ ಮಾಡಿದರೆ
ಹೇಳಿ ಕಮೆಂಟಲ್ಲಿ. ಬೆಳಗಾವಿಯಿಂದ ಯಾರಾದ್ರು ವೀಡಿಯೋ ನೋಡ್ತೀರಿ ಪರಾತ್ರಾ ಕಾರ್ನರ್ ಎಷ್ಟು ಫೇಮಸ್ ಅಂತ ನೀವು ಕಮೆಂಟಲ್ಲಿ ಹೇಳ್ಬೋದು. ನನಗೆ ಪರ್ಸನಲಿ ಸಿಗಾಬಿಡ ಇಷ್ಟ ಆಯಿತು. ಈಗ ನೆಕ್ಸ್ಟು ಲಾಸ್ಟ್ ಆ್ಯಂಡ್ ಫೈನಲ್ ಐಟಮ್ ಲಾಸ್ಟ್ಗೆ ಬಂದ್ಬಿಟ್ವಿ ಗೈಸ್, ಮಿಕ್ಸ್ಡ್ ವೆಜ್ ಪರೋಟ ತರಿಸ್ಕೊಂಡಿದ್ವಿ. ಇಲ್ಲಿ ಸುಮಾರು ಐಟಮ್ ಇದೆ ನಾರ್ತ್ ಇಂಡಿಯನ್ ಕ್ಯುಸಿನ್ಸಲ್ಲಿ, ನಿಮ್ಗೆ ಯಾವ್ದು ಬೇಕೋ ಅದನ್ನ ತೊಗೊಂಡು ಟ್ರೈ ಮಾಡಿ. ನನಗೆ ಲಿಮಿಟೆಡ್ ಆಗಿ ಒಂದು ಜಾಗದ ಪರಿಚಯ ಮಾಡಬೇಕಂತ ನಾನು ಲಿಮಿಟೆಡ್ ಆಗಿ ತೊಗೊಂಡಿದ್ದೀನಿ ಗೈಸ್. ಎಸ್, ಈಗ ಮಿಕ್ಸ್ಡ್ ವೆಜ್ ಪರೋಟ. ಮಿಕ್ಸ್ಡ್ ವೆಜ್ಜು ಜಾಸ್ತಿ ಡಾಮಿನೇಟ್ ಮಾಡ್ತಾರೆ. ಸೊಪ್ಪು ಹಾಕಿದ್ದಾರೆ ಗೈಸ್, ಪಾಲಕ್ ಸೊಪ್ಪು ಏನೋ ಅಂತಂತ ಗೊತ್ತಾಗ್ತಾ ಇಲ್ಲ, ಬಟ್ ಸಿಕ್ಕಾಪಟ್ಟೆ ಡಾಮಿನೇಟ್ ಮಾಡ್ತಿದೆ. ತುಂಬಾ ತುಂಬ ಚೆನ್ನಾಗಿದೆ. ಆಲೂ ಕಾಮನ್, ಆಲೂ, ಈರುಳ್ಳಿ, ಸೊಪ್ಪು, ಚೀಸೋ, ಪನ್ನೀರೋ ಏನೋ ಹಾಕಿದ್ದಾರೆ, ಒಳ್ಳೆ ಟೇಸ್ಟಲ್ಲೇ ಇದೆ. ಬಟ್ ನನಗೆ ಇದಕ್ಕಿನ್ನ ಅದು ಸಖತ್ತಾಗಿ ಇಷ್ಟ ಆಯಿತು. ಏನು ಸೂಪರ್ ಇತ್ತು ಗೊತ್ತಾ, ಅದು ಆಲೂದು ಅಲ್ಟಿಮೇಟ್. ಇದಂತೂ ಸ್ವಲ್ಪ ವೆಯ್ಟ್ ಅನಿಸ್ತಾ ಇದೆ ನನಗೊಂದು ತಿನ್ನಬೇಕಾದ್ರೆ. ಅದು ಲೈಟಾಗಿ ಒಂಥರ ಬೆಸ್ಟ್ ಟೇಸ್ಟಲ್ಲಿತ್ತು. ಇದು ಸೂಪರಾಗಿದೆ, ಬಟ್ ವೆಯ್ಟ್ ಅನಿಸ್ತಾರೆ. ಒಂದು ತಿಂದರೆ ಗ್ಯಾರಂಟಿ ಫುಲ್ ಆಗ್ಬಿಡ್ಬೋದು, ಆ ಥರ ಇದೆ ಟೇಸ್ಟ್ ಅಂತೂ. ಇದರೊಟ್ಟಿಗೆ ಕರ್ಡ್ ಸೂಪರ್, ಸಿಕ್ಕಾಪಡೆ ಸ್ಯಾಟಿಸ್ಫೈಡ್ ಪ್ಲೇಸ್ ಅಂತಲೇ ಹೇಳ್ತೀನಿ ಗೈಸ. ನಾನು ಬಂದಿರೋ ಟೈಮ್ ಅಂತೂ ಟ್ರಾವೆಲ್ಗೆ ಮಳೆ 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 ಸಿಕ್ಕಾಪಟ್ಟೆ, ಆ ಮಳೆಯಲ್ಲಿ ನಿಂತ್ಕೊಂಡು ಬಂದು ಒಂದೊಂದು ಪ್ಲೇಸಾಗಿ ಮಾಡ್ತಾಯಿದ್ವಿ. ಬಟ್ ಬೆಸ್ಟಾಗಿರೋ ಪ್ಲೇಸೇ ಮಾಡ್ತಾಯಿದ್ವಿ. ಥ್ಯಾಂಕ್ ಯು ಸೋ ಮಚ್ ಫಾರ್ ದ ಸಬ್ಸ್ಕ್ರೈಬರ್ಸು ಮತ್ತು ಇನ್ಸ್ಟಾಗ್ರಾಮ್ ಫಾಲೋಯರ್ಸು. ಸುಮಾರು ಜನ ಸಜೆಷನ್ ಬಂದು ಗೈಸ್, ನಾನು ಅಂದ್ಕೊಂಡೇ ಇರಲಿಲ್ಲ ಅಷ್ಟು ಪ್ಲೇಸಸ್ನ ಹೇಳಿದ್ರು. ನಾನು ಅದರಲ್ಲಿ ಒಂದು ಸ್ವಲ್ಪ ಎಷ್ಟು ದಿವಸ ಇರ್ತೀನೋ ಅಷ್ಟರಲ್ಲಿ ಸಾರ್ಟ್ ಔಟ್ ಮಾಡ್ಕೊಂಡು ಕರೆಕ್ಟಾಗಿ ವೀಡಿಯೋ ಶೂಟ್ ಮಾಡ್ಕೋತಿದ್ದೀನಿ. ಒಂದು ಒಂದು ಬೆಸ್ಟ್ ಪ್ಲೇಸ್ ಇದು. ಈ ಕಡೆ ಬಂದರೆ ಮಿಸ್ ಮಾಡಿದೆ ಟ್ರೈ ಮಾಡಿ. ಪರೋಟಾ ಕ್ರೇವಿಂಗ್ಸ್ ಇದ್ದರೆ ಒಂದು ಒಳ್ಳೆ ಕಡೆ ನಾರ್ತ್ ಇಂಡಿಯನ್ ಡಿಶ್ ತಿನ್ಬೇಕಂದ್ರೆ ಈ ಜಾಗ ನಿಮಗೆ ಗ್ಯಾರಂಟಿ ಸಜೆಸ್ಟ್ ಮಾಡ್ತೀನಿ. ಓಕೆ, ಇವರ ಪೂರ್ತಿ ಡೀಟೇಲ್ಸ್ ನಿಮಗೆ ಡಿಸ್ಕ್ರಿಪ್ಷನ್ ಕೊಡ್ತೀನಿ, ಜಸ್ಟ್ ಗೋ ಆ್ಯಂಡ್ ಚೆಕ್ ಇಟ್ ಔಟ್. ನಾನು ಇದು ಮುಗಿಸ್ಬಿಟ್ಟು ಇನ್ನೂ ಇವತ್ತು ಎರಡೋ ಮೂರು ಶೂಟ್ ಇದೆ ಟೋಟಲ್. ಒಂದೇ ದಿವಸಕ್ಕೆ 5-6 ಶೂಟ್ ಮಾಡ್ತಾಯಿದ್ದೀನಿ, ಸಿಗಾಬಿಡೆ ಟಯರ್ಡು. ನಾನು ನಿಮ್ಮನ್ನು ನೆಕ್ಸ್ಟ್ ವೀಡಿಯೋಲ್ಲಿ ಮೀಟ್ ಮಾಡ್ತೀನಿ. ಈ ವಿಡಿಯೋ ವಿಷಯ ಆದರೆ ಲೈಕ್ ಶೇರು ಕಾಮೆಂಟ್ ಮಾಡಿ. ಸಿ ನೋಡ್ತಾ ಇದ್ದೀರಾ KFC, ಇದು ಕನ್ನಡ ಫುಡ್ ಚಾನಲ್ ಗುರು.